ನಮ್ಮ ದೇಶದ ಒಟ್ಟು ಜನಸಂಖ್ಯೆಯ ಶೇಕಡ 60%ಕ್ಕೂ ಹೆಚ್ಚು ಜನ ಕೃಷಿ ಹಾಗೂ ಕೃಷಿ ಅವಲಂಬಿತ ಗ್ರಾಮೀಣ ಬದುಕು ನೆಚ್ಚಿಕೊಂಡಿದ್ದಾರೆ. ಹೀಗಿದ್ದು ಇತ್ತೀಚೆಗೆ ಕೃಷಿ ಕಾರ್ಮಿಕರ ಕೊರತೆ ಮಿತಿಮೀರಿದೆ. ಸಾಕಷ್ಟು ಸಂಖ್ಯೆಯ ಯಂತ್ರೋಪಕರಣಗಳು ಮಾರುಕಟ್ಟೆಗಿಳಿದು ಜನಪ್ರಿಯವಾಗಿವೆ. ಆದಾಗ್ಯೂ ಕೃಷಿ ಮತ್ತು ಭೌಗೋಳಿಕ ವೈವಿಧ್ಯತೆ ಹಾಗೂ ಕೃಷಿಕರಲ್ಲದವರೇ ಹೆಚ್ಚಿನವುಗಳನ್ನು ರೂಪಿಸಿದ್ದರಿಂದ ಹಲವು ಯಂತ್ರಗಳು ರೈತರ ಅಗತ್ಯ ಪೂರೈಸುವಲ್ಲಿ ವಿಫಲವಾಗಿವೆ. ಇನ್ನೊಂದೆಡೆ ಗ್ರಾಮೀಣ ಭಾಗದ ಪ್ರತಿಭಾವಂತರು ಉದ್ಯೋಗ ಅರಸಿ ನಗರ ಸೇರುತ್ತಿದ್ದಾರೆ. ನಿಗದಿತ ಸಮಯಕ್ಕೆ ಕೆಲಸ ಪೂರೈಸಲಾಗದೆ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಎಲ್ಲ ಗೋಜಲುಗಳಿಗೆ ಯಾರಲ್ಲೂ ಸರಳ ಪರಿಹಾರವಿಲ್ಲ. ಹಾಗೆಂದು ಎಲ್ಲರೂ ಸುಮ್ಮನೆ ಕುಳಿತರೆ ಭವಿಷ್ಯ ಕತ್ತಲಾಗುವುದರಲ್ಲಿ ಅನುಮಾನವಿಲ್ಲ. ಕತ್ತಲನ್ನು ಜಯಿಸಲಾಗದಿದ್ದರೂ ತನ್ನ ಸುತ್ತ ಬೆಳಗುವ ಹಣತೆಗಳು ಅಲ್ಲಲ್ಲಿ ಕಾಣಸಿಗುತ್ತವೆ. ಇಂಥ ಹಣತೆಗಳ ಸಾಲಿನಲ್ಲಿ ಮಥನ ಕೂಡ ಒಂದು. ಶಿವಮೊಗ್ಗ ಜಿಲ್ಲೆಯ ಸಾಗರದಿಂದ ಕೆಳದಿ ಮಾರ್ಗವಾಗಿ 10 ಕಿಲೋಮೀಟರ್ ಸಾಗಿದರೆ ಬಂದಗದ್ದೆ ತಲುಪುತ್ತೇವೆ. ಇದು ಮಲೆನಾಡಿನ ಹಚ್ಚ ಹಸಿರು ಬೆಟ್ಟ ಗುಡ್ಡಗಳ ನಡುವಿನ ಒಂದು ಪುಟ್ಟ ಹಳ್ಳಿ. ಶ್ರೀಯುತ ಬಿ.ಆರ್. ಉಮೇಶ್ ಸಾಂಪ್ರದಾಯಿಕ ಕೃಷಿ ಕುಟುಂಬದ ಒಬ್ಬ ಅಡಿಕೆ ಬೆಳೆಗಾರ. ಕೃಷಿಯ ಸಹಕೃಷಿಕರ ಸಮಸ್ಯೆಗಳನ್ನು ಸ್ವತಃ ಅನುಭವಿಸಿ ಬಲ್ಲವರು. ಯುವಜನತೆ ಹೊಲ ತೋಟ ಬಿಟ್ಟು ನಗರ ಸೇರುತ್ತಿರುವ, ಹಳ್ಳಿಯ ಪರಿಸರ ನಾಶವಾಗುತ್ತಿರುವ ಜ್ವಲಂತ ಸಮಸ್ಯೆಗಳಿಗೆ ತಮ್ಮ ಕೈಲಾದಷ್ಟು ಪರಿಹಾರ ರೂಪಿಸುವ ಪಣತೊಟ್ಟರು. ಈ ಕನಸಿನ ಸಾಕಾರಕ್ಕೆ 1992ರಲ್ಲಿ ತಮ್ಮ ಹುಟ್ಟೂರು ಬಂದಗದ್ದೆಯಲ್ಲಿಯೇ ಮಥನ ಹೋಮ್ ಇಂಡಸ್ಟ್ರೀಸ್ ಆರಂಭಿಸಿದರು. ಮನೆಯ ಪಕ್ಕದ ಕೊಟ್ಟಿಗೆಯ ಪುಟ್ಟ ಕೋಣೆಯೇ ಇವರ ಕಾರ್ಯಾಗಾರ. ಹೀಗೆ ಪ್ರಾರಂಭವಾದ ಮಥನ ಹೋಮ್ ಇಂಡಸ್ಟ್ರೀಸ್ ಇಂದು ಸುಸಜ್ಜಿತವಾದ ಕೈಗಾರಿಕಾ ಕಟ್ಟಡ ಹೊಂದಿದ್ದು, ಅತ್ಯಾಧುನಿಕ ಯಂತ್ರೋಪಕರಣಗಳೊಂದಿಗೆ ಒಂದು ವಿಶಾಲ ಉದ್ದಿಮೆಯಾಗಿ ಬೆಳೆದು ನಿಂತಿದೆ. ನಿಸರ್ಗದ ಮಡಿಲಿನಲ್ಲಿ ಫ್ಯಾಕ್ಟರಿಯ ಸೈರನ್ ಶಬ್ದ, ಶಿಸ್ತು, ಸಮಯಕ್ಕೆ ಬದ್ಧರಾಗಿ ಕೆಲಸ ಮಾಡುವ ತಾಂತ್ರಿಕ ಕೆಲಸಗಾರರ ದೊಡ್ಡ ಹಿಂಡು, ಇಂಥ ಹಳ್ಳಿಗಳಲ್ಲೊಂದು ಅಪರೂಪದ ದೃಶ್ಯ. ಮನೆಯ ಪುಟ್ಟ ಕೋಣೆಯಲ್ಲಿ ಆವಿಷ್ಕಾರಗೊಂಡ ಮಥನ ಮೊಸರು ಕಡೆಯುವ ಯಂತ್ರ ಕರ್ನಾಟಕ ಅಷ್ಟೇ ಅಲ್ಲದೆ ಹೊರ ರಾಜ್ಯ ಹೊರ ದೇಶಗಳಲ್ಲಿಯೂ ಸಾಕಷ್ಟು ಗ್ರಾಹಕರನ್ನು ಹೊಂದಿದೆ. ಇಷ್ಟು ಯಶಸ್ಸಿನ ನಂತರ ಕೂಡ ಮಥನ ಸನಿಹದ ಸಾಗರ ಪಟ್ಟಣಕ್ಕೂ ವಲಸೆ ಹೋಗಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಕೈಗಾರಿಕೆ ನಡೆಸಲು ಸಾಕಷ್ಟು ತೊಂದರೆಗಳಿದ್ದರೂ ಇಲ್ಲಿಯೇ ನಡೆಸಬೇಕೆಂಬ ಛಲ, ಸಾಧಿಸಿ ತೋರಿಸಬೇಕೆಂಬ ಹಠ. ನಾನು ಇದೇ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನು. ಹಳ್ಳಿ ಅಂದರೆ ನನಗಿರ್ತಕ್ಕಂಥ ತುಂಬ ಪ್ರೀತಿ. ನಾವು ಏನೇ ಮಾಡಿದರೂ ನಮ್ಮ ಊರಿನಲ್ಲಿ ಮಾಡಬೇಕು, ಈ ಭಾಗದ ಜನ ಅದರ ಪ್ರಯೋಜನ ಪಡ್ಕೋಬೇಕು. ಸಿಟಿಗೆ ಹೋಗ್ತಕ್ಕಂಥದ್ದು ಇವತ್ತೊಂಥರ ಫ್ಯಾಷನ್ ಆಗಿಬಿಟ್ಟಿದೆ. ಹಾಗಾದರೆ ಒಂದು ದಿವಸ ಮುಂದೆ ಹಳ್ಳಿ ಖಾಲಿ ಆಗ್ತದೆ ಹೇಳೋ ದೃಷ್ಟಿಯಿಂದ ಇಲ್ಲಿ ಜನಕ್ಕೆ ಅವರ ಕೃಷಿ ಉದ್ಯೋಗದ ಜೊತೆಗೆ ಬದುಕಿಗೆ ಇನ್ನೊಂದು ದಾರಿ ಸಿಗ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ನನ್ನ ಮುಖ್ಯ ಧೋರಣೆ. ಅದು ಕೂಡ ಇವತ್ತು ಸಕ್ಸಸ್ ಆಗಿದೆ. ಇನ್ನೊಂದು ವಿಶೇಷ ಅಂದರೆ ಯಾವುದೇ ಇಲ್ಲಿ ಹಳ್ಳಿಯಲ್ಲಿ ಏನೇ ಕೆಲಸ ಗೊತ್ತಿಲ್ಲದೆ ಹೋದವನ್ನ ಇಲ್ಲಿ ಕರ್ಕೊಬಂದು ಅವನ ಒಂದು ಕೌಶಲ್ಯವನ್ನು ವೃದ್ಧಿ ಮಾಡಿ ಅವನ ಕಾಲ ಮೇಲೆ ನಿಲ್ಲೋದು ಅಥವಾ ನನ್ನಲ್ಲೇ ಅವನು ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸಗಾರಾಗಿ ಮುಂದೆ ಅವನ ಜೀವನವನ್ನು ನಡೆಸ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಒಂದು ಮನುಷ್ಯನಲ್ಲಿ ಏನು ಅವನ ಹತ್ರಕ್ಕೆ ಗುಣಮಟ್ಟ ಇದೆ, ಆ ಗುಣಮಟ್ಟವನ್ನು ಬೆಳೆಸಲಿಕ್ಕೆ ಏನು ಬೇಕೋ ಅದೆಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತಾ ಇರ್ತೇವೆ. ನಮ್ಮಲ್ಲಿ ಇವತ್ತು ಕೂಡ ಒಂದು SLC ಆಗದೇ ಇರತಕ್ಕಂಥ ಹುಡುಗ ಕೂಡ ಇವತ್ತು ಒಂದು CNC ಮಿಷನ್ ಆಪರೇಟ್ ಮಾಡೋ ಮಟ್ಟದವರಿಗೆ ಇವತ್ತು ಬೆಳೀತಾ ಇದ್ದಾರೆ. ಇದು ನಮಗೂ ಕೂಡ ಹೆಮ್ಮೆ ತಂದಿರತಕ್ಕಂಥ ವಿಚಾರ, ನಮಗೆ ತುಂಬ ಸಮಾಧಾನ ಕೂಡ ಇದೆ ಅದರಲ್ಲಿ. ಮಥನ ಹೋಮ್ ಇಂಡಸ್ಟ್ರೀಸ್ ಶುರುವಾದದ್ದೇ ಸ್ಥಳೀಯ ಸಮಸ್ಯೆಗಳಿಗೆ ಪರಿಹಾರ ರೂಪಿಸಲು. ಹಾಗಾಗಿ ಗೃಹಿಣಿಯರ ಕೆಲಸದ ಹೊರೆ ಕಡಿಮೆ ಮಾಡಲು ಅನುಶೋಧಿಸಿದ
ಮೊಸರು ಕಡಿಯುವ ಯಂತ್ರ ಇವರ ಪ್ರಥಮ ಉತ್ಪನ್ನ. ಇದರ ಅಭೂತಪೂರ್ವ ಯಶಸ್ಸು ಇತರ ಯಂತ್ರೋಪಕರಣಗಳ ಅಭಿವೃದ್ಧಿಗೆ ಪ್ರೇರಕವಾಯಿತು ಮತ್ತು ಧೈರ್ಯ ತುಂಬಿತು. ಇದೀಗ ಒಣ ಅಡಿಕೆ ಸುಲಿಯುವ ಯಂತ್ರ, ಗೊನೆಯಿಂದ ಅಡಿಕೆ ಬೇರ್ಪಡಿಸುವ ಯಂತ್ರ, ಗೊರಬಲು ಅಥವಾ ಉಳ್ಳಿ ಅಡಿಕೆ ಪಾಲಿಶ್ ಯಂತ್ರ, ಅಡಿಕೆ ಕಟಿಂಗ್ ಮಿಷಿನ್, ಕಾಳುಮೆಣಸು ಬಿಡಿಸುವ ಯಂತ್ರ, ತೆಂಗಿನಕಾಯಿ ಸುಲಿಯುವ ಉಪಕರಣ, ವಿವಿಧ ಮಾದರಿ ಗಾತ್ರಗಳ ಕೈಗಾಡಿಗಳು, ಪ್ರದೇಶವಾರು ಅಗತ್ಯಗಳಿಗೆ ತಕ್ಕಂತೆ ರೂಪಿಸಿರುವ ಕತ್ತಿ, ಕುಡುಗೋಲು, ಗುದ್ದಲಿ ಇತ್ಯಾದಿಗಳು, ಗಾರ್ಡನ್ ಉಪಕರಣಗಳು ಮುಂತಾದವು ಇಲ್ಲಿ ನಿರ್ಮಾಣವಾಗುತ್ತಿವೆ. ಅಂತೆಯೇ ಪರಿಸರದ ಉಳಿವು ಮತ್ತು ಜನರ ಆರೋಗ್ಯದ ಕಾಳಜಿಯಿಂದ ತಯಾರಿಸಿದ ಅತಿ ಕಡಿಮೆ ಸೌದೆ ಬಳಸುವ ವಿವಿಧ ಗಾತ್ರಗಳ ವಾಟರ್ ಹೀಟರ್ಗಳು ತುಂಬಾ ಜನಪ್ರಿಯವಾಗಿವೆ. ಅಲ್ಲದೆ ಗೃಹಿಣಿಯರು ಹಾಗೂ ಚಿಕ್ಕ ಆಹಾರ ಘಟಕಗಳಿಗಾಗಿ ಶಾವಿಗೆ ಮತ್ತು ರೊಟ್ಟಿ ಒತ್ತುವ ಉಪಕರಣಗಳು, ತರಕಾರಿ ಹೆಚ್ಚಲು ಹಾಗೂ ಕೊಬ್ಬರಿ ತುರಿಯಲು ಕತ್ತಿಮಣೆ ಇತ್ಯಾದಿಗಳು ಮಥನ ಕಾರ್ಯಾಗಾರದಲ್ಲಿ ಸಿದ್ಧವಾಗುತ್ತಿವೆ. ಇಲ್ಲಿ ತಯಾರಾಗುವ ಯಂತ್ರಗಳ ಬಿಡಿ ಭಾಗಗಳನ್ನು ಉನ್ನತ ತಂತ್ರಜ್ಞಾನದ ಯಂತ್ರಗಳಿಂದ ಇವರೇ ತಯಾರಿಸುತ್ತಾರೆ. ಯಂತ್ರ ಸಲಕರಣೆಗಳ ಆವಿಷ್ಕಾರಕ್ಕೆ ಯಾರ ಸಹಾಯವನ್ನೂ ಬೇಡದೆ ಸ್ವಂತ ಪರಿಶ್ರಮದಿಂದ ಅನುಶೋಧಿಸಿ ಯಶಸ್ವಿಯಾಗಿರುವುದು ಇವರ ಸಾಧನೆ. ಮಥನದ ಕೆಲವು ಉತ್ಪನ್ನಗಳು ಪೇಟೆಂಟ್ ಹೊಂದಿವೆ. ಗ್ರಾಮೀಣ ಉದ್ಯೋಗ ಸೃಷ್ಟಿಯ ಕುರಿತು ಮಾತನಾಡುವವರು ಸಾಕಷ್ಟು ಜನ, ಆದರೆ ಸ್ವತಃ ಕಾರ್ಯಕ್ಕಿಳಿಯುವವರು ಕಡಿಮೆ. ಶ್ರೀಯುತ ಉಮೇಶ್ ಇದನ್ನು ಸತ್ತಿಲ್ಲದೆ ಸಾಧಿಸಿ ತೋರಿಸಿದ್ದಾರೆ. ಯಂತ್ರ ಸಲಕರಣೆಗಳ ಪರಿಕಲ್ಪನೆ, ವಿನ್ಯಾಸ, ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ವಾಣಿಜ್ಯಕ ಉತ್ಪಾದನೆ ಮಾಡುವ ಈ ಇಂಜಿನಿಯರಿಂಗ್ ಉದ್ಯಮದಲ್ಲಿ ಯಶಸ್ವಿಯಾಗಿರುವ ಶ್ರೀ ಉಮೇಶ್ ಸ್ವತಃ ಇಂಜಿನಿಯರ್ ಅಲ್ಲ. ಸಮಸ್ಯೆಯ ಆಳಕ್ಕೆ ಇಳಿದು ಅಧ್ಯಯನ ಮಾಡಿ ಗ್ರಾಹಕರ ಬೇಕು ಬೇಡಗಳನ್ನು ಅರಿತು ಯಂತ್ರಗಳನ್ನು ವಿನ್ಯಾಸಗೊಳಿಸುತ್ತಾರೆ. ಪ್ರಾಮಾಣಿಕ ಪ್ರಯತ್ನ ಮತ್ತು ಶ್ರದ್ಧೆ ಇದ್ದರೆ ಏನನ್ನು ಸಾಧಿಸಬಹುದು ಎಂಬುದು ಇವರ ಅಭಿಮತ. ಉತ್ತಮ ಗುಣಮಟ್ಟ ಮತ್ತು ಕಾರ್ಯಕ್ಷಮತೆಯೊಂದಿಗೆ ಸಕಾಲಿಕ ಸಮರ್ಪಕ ಸೇವೆ ನೀಡುವುದು ಇವರ ಕಾಳಜಿ. ಇಲ್ಲಿ ನಮಗೆ ಸಂಸ್ಥೆ ಬೆಳೆಯಲಿಕ್ಕೆ ಏನಪ್ಪ ಕಾರಣ ಕೇಳಿದರೆ, ಒಂದು ನಮ್ಮಲ್ಲಿರ್ತಕ್ಕಂಥ ನಿಷ್ಠಾವಂತ ನೌಕರರು, ಜೊತೆಗೆ ಯಾವುದೇ ಕೆಲಸದಲ್ಲಿ ರಾಜಿ ಇಲ್ಲದೆ ಆ ಕೆಲಸದ ಗುಣಮಟ್ಟದ ಬಗ್ಗೆ, ಕೆಲಸ ಆಗಿರ್ಬೋದು ಮಾಡ್ತಕ್ಕಂಥ ವಸ್ತುಗಳಾಗಿರ್ಬೋದು ಯಾವುದರಲ್ಲೂ ಗುಣಮಟ್ಟದಲ್ಲಿ ರಾಜಿ ಮಾಡದೆ ನಾವು ಇವತ್ತುವರೆಗೆ ಇಲ್ಲಿವರೆಗೆ ಅದನ್ನು ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ತಯಾರು ಮಾಡಿದ್ದೆ ನಮಗೆ ಇವತ್ತು ಶ್ರೀರಕ್ಷೆ ಆಗಿದೆ. ಮುಂದೂ ಕೂಡ ಅದನ್ನು ಯಾವತ್ತೂ ನಾವು ಅತ್ಯುತ್ತಮವಾಗಿ ನಡೆಸಿಕೊಂಡು ಗ್ರಾಹಕರಿಗೆ ಏನು ಬೇಕು ಹೇಗೆ ಬೇಕು ಆ ರೂಪದಲ್ಲಿ ಕೊಡಲಿಕ್ಕೆ ನಮ್ಮ ಎಲ್ಲ ಶ್ರಮವನ್ನು ವಹಿಸ್ತೇವೆ. ಜಾಣ್ಮೆ ಮತ್ತು ಕೆಲಸದ ಕಡೆಗೆ ನಿಷ್ಠೆ ಇರುವ ಗ್ರಾಮೀಣ ಯುವಕರನ್ನು ಆಯ್ದು ಮಥನ ಹೋಮ್ ಇಂಡಸ್ಟ್ರೀಸ್ನಲ್ಲಿ ತರಬೇತಿ ನೀಡಲಾಗುತ್ತದೆ. ಹಾಗೆ ಇಲ್ಲಿ ತರಬೇತಿ ಹೊಂದಿದ ದೊಡ್ಡ ಯುವ ಪಡೆಯೇ ಇದೆ. ಶ್ರೀಯುತ ಉಮೇಶ್ ಸ್ವತಂತ್ರ ಉದ್ದಿಮೆ ನಡೆಸುವ ಶಕ್ತಿಯುಳ್ಳವರನ್ನು ಗುರುತಿಸಿ ಉತ್ತೇಜಿಸಿ ಸ್ವಂತ ಘಟಕ ಸ್ಥಾಪಿಸಲು ಪ್ರೇರೇಪಿಸುತ್ತಾರೆ. ಅವರಿಗೆ ಅಗತ್ಯ ಹಣಕಾಸಿನ ನೆರವನ್ನೂ ಬ್ಯಾಂಕುಗಳಿಂದ ಕೊಡಿಸಿರುವ ಉದಾಹರಣೆಗಳಿವೆ. ಅಂತೆಯೇ ಆರಂಭದಲ್ಲಿ ಯಂತ್ರೋಪಕರಣಗಳು, ಕಚ್ಚಾ ವಸ್ತುಗಳನ್ನು ಇವರೇ ಒದಗಿಸಿ ಮಾರುಕಟ್ಟೆ ರೂಪಿಸಿಕೊಳ್ಳಲು ಸಹಾಯ ಮಾಡುತ್ತಾರೆ. ತಮ್ಮ ನೌಕರರಿಗೆ ಸ್ವತಂತ್ರವಾಗಲು ಪ್ರೇರೇಪಿಸುವ ಅಪರೂಪದ ಗುಣ ಇವರಲ್ಲಿದೆ. ಸಾಕಷ್ಟು ಜನ ಇಲ್ಲಿ ಕೆಲಸ ಮಾಡಿ ಇಲ್ಲಿ ಕೆಲಸ ಕತ್ಕೊಂಡು ಅವರು ತಮ್ಮದೇ ಆಗಿರ್ತಕ್ಕಂಥ ಸ್ವಂತ ಉದ್ಯಮೆಯನ್ನು ಕೂಡ ಸ್ಟಾರ್ಟ್ ಮಾಡಿ ಇವತ್ತು ತುಂಬ ಜನ ನಡೆಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾವೇನಂದರೆ ಅದ್ರ ಜೊತೆಗೆ ಆ ಉದ್ಯಮವನ್ನು ಸ್ಟಾರ್ಟ್ ಮಾಡಿ ನಮ್ಮ ಉದ್ಯಮ ಹೇಗೆ ಬೆಳೆಯುತ್ತೋ ಅವರು ಹಾಗೆ ಬೆಳಿಬೇಕು ಹೇಳೋ ದೃಷ್ಟಿಯಿಂದ ಅವರಿಗೂ ಏನು ಸಪೋರ್ಟ್ ಬೇಕು, ನಮ್ಮ ಅನುಭವಗಳು ಏನಿದೆ ಅದೆಲ್ಲವನ್ನೂ ಕೂಡ ಅವರಿಗೂ ಕೂಡ ಅದನ್ನು ಕೊಡಿಸಿ ನಮ್ಮ ಉದ್ಯಮೆ ಬೆಳೆಯೋದ್ರ ಜೊತೆಗೆ ನಮ್ಮ ಇಲ್ಲಿಂದ ಹೋಗಿರ್ತಕ್ಕಂಥ ಉದ್ಯೋಗಿಗಳ ಉದ್ಯಮವು ಬೆಳಿಲಿಕ್ಕೆ ನಮ್ಮಿಂದ ಏನು ಬೇಕೋ ಆ ಎಲ್ಲ ಸಹಕಾರವನ್ನು ನಾವು ಇವತ್ತು ಅವರಿಗೆ ಕೊಡ್ತಾ ಇದ್ದೇವೆ. ಅದರಲ್ಲಿ ಅವರು ಕೂಡ ಸಕ್ಸಸ್ ಆಗ್ತಾ ಇದ್ದಾರೆ. ಈ ವಿಚಾರದಲ್ಲಿ ನನಗೂ ಸಂತೋಷ ಇದೆ. ಇವರ ಸಹಕಾರದಿಂದ ಸ್ಥಾಪಿಸಿದ ಹಲವು ಘಟಕಗಳು ಈ ಭಾಗದಲ್ಲಿವೆ. ಇವರೆಲ್ಲ ನಿರಂತರವಾಗಿ ಶ್ರೀ ಉಮೇಶ್ ರವರ ಸಂಪರ್ಕದಲ್ಲಿದ್ದು ಸಲಹೆ ಸಹಕಾರ ಪಡೆಯುತ್ತಾರೆ. ಗ್ರಾಮೀಣ ಭಾಗದಲ್ಲೇ ಉದ್ಯಮ ನಡೆಸಬೇಕು ಮತ್ತು ಸ್ಥಳೀಯರಿಗೇ ಉದ್ಯೋಗ ಕೊಡಬೇಕು ಎಂಬುದು ಶ್ರೀಯುತ ಉಮೇಶ್ ಇವರಿಗೆಲ್ಲ ವಿಧಿಸುವ ಪ್ರೀತಿಯ ಕಟ್ಟಳೆ.
ಮಥನದಲ್ಲಿ 14 ವರ್ಷ ಕೆಲಸ ಮಾಡಿದ್ದೀನಿ, 13-14 ವರ್ಷ. ಅದಾದಮೇಲೆ ಅಲ್ಲಿಂದ ನಾನು ಹೊರಗೆ ಬರಬೇಕಾದ್ರೆ ಅವರೇ ಮಿಷನರಿ ಎಲ್ಲ ಕೊಟ್ಟು ತುಂಬ ಅವರು ಹೆಲ್ಪ್ ಮಾಡಿದ್ದಾರೆ ನಮಗೆ. ಇಲ್ಲಿ ಗಾಡ್ರೇಜು ಮತ್ತು ವಾಲ್ಡ್ರೂಪು ಮತ್ತು ಇತರೆ ಫರ್ನಿಚರ್ಸು ಎಲ್ಲ ಕೆಲಸನೂ ಮಾಡ್ತೀವಿ ನಾವು ಇಲ್ಲಿ, ಸ್ಟೀಲ್ ಕೆಲಸ ಮಾಡ್ತೀವಿ. ಮತನ ಇಂಡಸ್ಟ್ರಿಯಿಂದ ನಮಗೆ ತುಂಬಾ ಹೆಲ್ಪ್ ಆಗಿದೆ, ಯಾಕಂದರೆ ನಮ್ಮ ಜೀವನಕ್ಕೊಂದು ದಾರಿ ಮಾಡಿಕೊಟ್ಟಿದ್ದಾರೆ ಅವರು ಈ ಒಂದು ಇದರಲ್ಲಿ ನಮಗೆ ಈ ಥರ ಒಂದು ಮಾಡಿ. ನಮ್ಮ ಹುಡುಗರಿಗೆಲ್ಲ ಒಂದು ನಿಮ್ಮ ನಿಮ್ಮ ಸ್ವಂತ ಕಾಲ ಮೇಲೆ ನೀವು ನಿಲ್ಲಬೇಕು, ನೀವು ಒಂದು ಜೀವನದ ಮುಂದೆ ಬರಬೇಕು ಅನ್ನೋ ಉದ್ದೇಶಕ್ಕಾಗಿ ಅವರಿಗೆಲ್ಲ ಧೈರ್ಯ ತುಂಬಿ ಅವ್ರ ಕೈಗಾಗಿರ್ತಕ್ಕಂಥ ಸಂಪೂರ್ಣ ಸಹಕಾರಗಳನ್ನು ಕೊಟ್ಟು ಅವರಿಗೋಷ್ಟಿಗೂ ಒಂದೊಂದು ಸಣ್ಣ ಸಣ್ಣ ಇಂಡಸ್ಟ್ರಿಯನ್ನು ಫ್ಯಾಕ್ಟ್ರಿಗಳನ್ನು ಮಾಡಿಕೊಟ್ಟು ಅವ್ರವ್ರನ್ನ ಬೇರೆ ಬೇರೆ ರೂಪದಲ್ಲಿ ಅವ್ರದವ್ರದೇ ಒಂದು ಪಂಗಡ ಮಾಡಿ ಉಮೇಶ್ ಭಟ್ರವರೇ ಮಾತೃಶ್ರೀ ಅಂತೇಳಿ ಒಂದು ಇಂಡಸ್ಟ್ರಿ ನನ್ನ ತಮ್ಮಗೆ ಮಾಡಿಕೊಟ್ರು, ನಾನು ಅಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ. ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಿಂದಿನಿಂದಲೂ ಕೂಡ ಯಾರು ನಮ್ಮನ್ನು ವರ್ಕರ್ ಅಂತೇಳಿ ಯಾವತ್ತೂ ಅವ್ರು ಕಡೆಗಾಣಿಸಲ್ಲ. ವರ್ಕರ್ ಅವ್ರದ್ದು ನಮ್ಮದು ಬಾಂಧವ್ಯ ಹೆಂಗಿದೆ ಅಂತ, ನಾನು 17 ವರ್ಷ ಆಯಿತು ಅವ್ರ ಹತ್ರ ಕೆಲಸ ಮಾಡ್ತಾಯಿದ್ದು, ನಾನು ಇನ್ನೂ ಅಲ್ಲೇ ಇದ್ದೀನಿ. ಅವರು ನಮಗೆ ಬೇಕಾದ ಟೈಮ್ನಲ್ಲಿ ಬೇಕಾದ ಟೈಮ್ ಎಷ್ಟು ಬೇಕಷ್ಟು ಹೆಲ್ಪ್ ಮಾಡಿದ್ದಾರೆ. ಮತನ ಇಂಡಸ್ಟ್ರಿ ಬೆಳೆದು ಇಂಥ ನೂರಾರು ಕುಟುಂಬಗಳಿಗೆ ಇನ್ನೂ ಮಾದರಿಯಾಗಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಮಥನ ಹೋಮ್ ಇಂಡಸ್ಟ್ರೀಸ್ನಲ್ಲಿ ಸುಮಾರು 60-70 ಜನ ಖಾಯಂ ನೌಕರರಿದ್ದಾರೆ. ಮಥನ ತನ್ನ ನೌಕರರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತದೆ. ಕಾನೂನುಬದ್ಧವಾಗಿ ವೇತನ, ಪಿಎಫ್, ರಜೆ ಮುಂತಾದ ಸಕಲ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ಶ್ರೀ ಉಮೇಶ್ ತಮ್ಮ ನೌಕರರನ್ನು ಕೇವಲ ಕಾರ್ಮಿಕರೆಂದು ನೋಡದೆ ತಮ್ಮ ಉದ್ದಿಮೆಯ ಪಾಲುದಾರರೆಂಬಂತೆ ಪರಿಗಣಿಸುತ್ತಾರೆ. ಹಾಗಾಗಿ 15-20 ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಹಲವರು ಇಲ್ಲಿದ್ದಾರೆ. ಆದಾಗ್ಯೂ ಶಿಸ್ತು, ಸಮಯ ಪಾಲನೆ, ಕಾರ್ಯದಕ್ಷತೆ, ಕೆಲಸದೆಡೆಗಿನ ನಿಷ್ಠೆ, ಗುಣಮಟ್ಟದ ಕಡೆ ಕಾಳಜಿ ಮುಂತಾದ ವಿಷಯಗಳಲ್ಲಿ ಯಾರಿಗೂ ರಿಯಾಯಿತಿ ಇಲ್ಲ. ಇದೇ ಮಥನ ಹೋಮ್ ಇಂಡಸ್ಟ್ರೀಸ್ನ ಯಶಸ್ಸಿನ ಗುಟ್ಟು. ಇಲ್ಲಿನ ನೌಕರರು ಸಹ ತಮ್ಮದೇ ಸಂಸ್ಥೆಯೆಂದು ನಂಬಿ ಸಂತೋಷದಿಂದ ಕೆಲಸ ಮಾಡುತ್ತಾರೆ. ಸನಿಹದ ಸಾಗರ ಪಟ್ಟಣದಲ್ಲಿ ಸುಸಜ್ಜಿತ ಮಥನ ಹೋಮ್ ಇಂಡಸ್ಟ್ರೀಸ್ ಮಾರಾಟ ಮಳಿಗೆ ಇದೆ. ಇಲ್ಲಿ ಇವರ ಎಲ್ಲ ಉತ್ಪನ್ನಗಳು ಮಾರಾಟಕ್ಕೆ ಸಿಗುತ್ತವೆ. ಅಲ್ಲದೆ ಮಥನ ರಾಜ್ಯಾದ್ಯಂತ ಸಾಕಷ್ಟು ಪ್ರತಿನಿಧಿಗಳನ್ನು ಹೊಂದಿದೆ. ಶ್ರೀ ಉಮೇಶ್ ವ್ಯಾಪಾರ ವ್ಯವಹಾರದ ಭರಾಟೆಯಲ್ಲಿ ಸಾಮಾಜಿಕ ಜವಾಬ್ದಾರಿ ಮರೆತಿಲ್ಲ. ಈ ಭಾಗದ ಮಕ್ಕಳು ಉತ್ತಮ ಗುಣಮಟ್ಟದ ಶಿಕ್ಷಣ ಅರಸಿ ನಗರದ ಶಾಲೆಗಳಿಗೆ ಹೋಗುವುದನ್ನು ನೋಡಿ ಬೇಸರಗೊಂಡರು. ಹಳ್ಳಿಯಲ್ಲಿಯೇ ಉತ್ತಮ ಗುಣಮಟ್ಟ ಮತ್ತು ಸಂಸ್ಕೃತಿಯೊಂದಿಗೆ ಶಿಕ್ಷಣ ನೀಡಲು ವ್ಯವಸ್ಥೆ ರೂಪಿಸಿದರು. ಸಮನ್ವಯ ಶಿಕ್ಷಣ ಟ್ರಸ್ಟ್ ಸ್ಥಾಪಿಸಿ ಇದರಡಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳಲ್ಲಿ ಪ್ರಾಥಮಿಕ ಶಾಲೆ ನಡೆಸುತ್ತಿದ್ದಾರೆ. ಈ ಗ್ರಾಮೀಣ ಭಾಗದ ಹೆಚ್ಚಿನ ಮಕ್ಕಳು ಇಲ್ಲಿ ಓದುತ್ತಿದ್ದಾರೆ. ಪ್ರಸ್ತುತ ಕಾಲಮಾನದಲ್ಲಿ ಎಲ್ಲರೂ ನಗರದತ್ತ ವಲಸೆ ಹೋಗುತ್ತಿರುವಾಗ ಗ್ರಾಮೀಣ ಭಾಗದಲ್ಲೇ ಉದ್ಯಮ ನಡೆಸಿರುವ ಛಲಗಾರ ಶ್ರೀ ಬಿಆರ್ ಉಮೇಶ್ ಜನರ ಅಗತ್ಯಗಳಿಗೆ ಸ್ಪಂದಿಸಿ ತಮ್ಮ ತಂತ್ರಜ್ಞಾನದ ಮೂಲಕ ಪರಿಹಾರ ಒದಗಿಸುವುದರೊಂದಿಗೆ ನೂರಾರು ಜನರಿಗೆ ತರಬೇತಿ ಉದ್ಯೋಗ ನೀಡಿದ್ದಾರೆ. ತನ್ಮೂಲಕ ಅದೆಷ್ಟೋ ಕುಟುಂಬಗಳ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಈ ಸಾಧನೆಯನ್ನು ಗಮನಿಸಿ ಹಲವಾರು ಪ್ರಶಸ್ತಿ ಸನ್ಮಾನಗಳು ಇವರನ್ನು ಅರಸಿ ಬಂದಿವೆ. ಅವುಗಳಲ್ಲಿ ಪ್ರಮುಖವಾದುದು 1995ರಲ್ಲಿ ಸಂದ ಸಣ್ಣ ಕೈಗಾರಿಕಾ ಕ್ಷೇತ್ರದಲ್ಲಿ ರಾಜ್ಯ ಪ್ರಶಸ್ತಿ. ಅಂತೆಯೇ ಶ್ರೀ ಉಮೇಶ್ ರೋಟರಿ ಫೌಂಡೇಶನ್ದಿಂದ ಪಾಲ್ ಹ್ಯಾರಿಸ್ ಫೆಲೋಶಿಪ್ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳು ಕೂಡ ಇವರನ್ನು ಗೌರವಿಸಿದೆ. ಇವರು ಸ್ಥಳೀಯ ಸಮನ್ವಯ ಟ್ರಸ್ಟಿನ ಅಧ್ಯಕ್ಷ ಹಾಗೂ ಸಾಗರದ ಜನತಾ ಎಜುಕೇಷನ್ ಸೊಸೈಟಿಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಭೂಮಿ ಮತ್ತು ಸಮಾಜದ ಋಣದಲ್ಲಿ ನಾವಿದ್ದೇವೆ. ಈ ದೇಶ ಅಥವಾ ಸಮಾಜ ನನಗೇನು ಕೊಟ್ಟಿದೆ ಎಂಬುದಕ್ಕಿಂತ ನಾನೇನು ಕೊಡುತ್ತೇನೆ ಎನ್ನುವ ಕುರಿತು ಇವರ ಕಾಳಜಿ. ಸಾಧಿಸುವ ಗುರಿ, ಛಲ, ಪರಿಶ್ರಮ, ಪ್ರಯತ್ನ ಇದ್ದರೆ ಏನನ್ನೂ ಸಾಧಿಸಬಹುದು ಎಂದು ಇವರು ತೋರಿಸಿಕೊಟ್ಟಿದ್ದಾರೆ. ಇವರ ಇಷ್ಟೆಲ್ಲ ಸಾಧನೆಗೆ ಇವರ ಹಿಂದೆ ಧೀಶಕ್ತಿಯಾಗಿರುವ ಕುಟುಂಬದವರ ಸಲಹೆ, ಸಹಕಾರ, ಪ್ರೀತಿ, ವಿಶ್ವಾಸಗಳೇ ಪ್ರೇರಣೆಯಾಗಿವೆ.